ಏಕೆಂದರೆ ಒಂದು ಮಗಳು ತನ್ನ ತಾಯಿಯೊಂದಿಗೆ ಸಮುದ್ರ ಬದಿಯಲ್ಲಿ ಆಟ ಆಡಬೇಕಂದ್ರೆ ಮಕ್ಕಳಿಗೆ ಕ್ರಿಯಾವಾಗುವ ಗಾಯಪಟ್ಟ ಗಾಯನ ಮಹಾನುಷ್ಠೆಯ ಬೇರೆ ಇದೆ. ಆದರೆ ಮಗುವಿಗೆ ಸಂತೃಪ್ತಿ ಇಲ್ಲ. ಅಮ್ಮ ಗಾಯಕರ ಬಸ್ ತುಂಬ ಎತ್ತರಕ್ಕೆ ಏರಿದೆ, ಆದರೆ ನೀನು ದಾರ ಹಿಡಿದಿದ್ದೇವ, ಆ ದಾರ ಇಲ್ಲದಾದ್ರೆ ಅದು ಇನ್ನಷ್ಟು ಎತ್ತರಕ್ಕೆ ಏರ್ತದೆ. ಹಾಗೆ ಅವನ ಮಗು ಹೇಳಿ ಆ ದಾರವನ್ನು ಎತ್ತರಿಸ್ತಾರೆ. ಅವಳ ಊಹೆಗೆ ಮೀರಿ ಗಾಯಗಳು ಮತ್ತಷ್ಟು ಎತ್ತರಕ್ಕೆ ಹಾಕದೆ ಸ್ವಲ್ಪ ಹೊತ್ತಿನಲ್ಲಿ ಆಡು ಭಾಷೆಗೆ ಹೇಳುವುದಾದರೆ ಗೊತ್ತ ಹೋಗುತ್ತದೆ, ಪತನ ಹೊಂದುತ್ತದೆ ಗಾಯಪಟ. ಮಗು ಕೂಡಿಗೆ ಪ್ರಾರಂಭಿಸುತ್ತದೆ, ಅಮ್ಮ ಗಾಯಪಟ ಪತನ ಹೊಂದಿತ್ತು, ಗೊತ್ತು ಹೊಡೆಯಿತು, ಬೇಡ ಇದೇ ಜೀವನ. ನಾವು ಮೇಲೆ ಎತ್ತರಿಗೆ ಏರಿದಾಗ ನಮಗೆ ಸಂಸ್ಕಾರ ಎಂಬಂತಹ ತಂದವರನ್ನು ಬೇಕು, ಇಲ್ಲದಿದ್ದರೆ ಸೂತ್ರಕ್ಕಿಂತ ಗಾಳಿಪಟ್ಟು ನಮ್ಮ ಜೀವನ ಆಗ್ತದೆ. ಮಕ್ಕಳಿಗೆ ಬಾಲ್ಯದಲ್ಲಿ ಈ ಸಂಸ್ಕಾರವನ್ನು ನಾವು ಇದ್ದರೆ ಆಗ ಮಕ್ಕಳಿಗೆ ಔನ್ನತಕ್ಕೆ ಹೆಚ್ಚಿನ ಒಂದು ದಾರಿಯಾಗ್ತದೆ. ಅಂತಹ ಒಂದು ಕ್ರಿಯೆಯನ್ನು ನಾವು ನಮ್ಮ ಶಿಬಿರದಲ್ಲಿ ಮಾಡಿದ್ದೇವೆ. ಗಣವಿದ್ವಾಂಸದ ಸುದರ್ಶನ ಬಂದಿದ್ದಾಯರು, ಶೇಷಗಿರಿ ಆಚಾರ್ಯರು, ಶೇಖರ ಭಟ್ರು, ನವೀನ್ ಚಂದ್ರರು, ಇಂತಹ ವಿದ್ವಾಂಸರ ದಿವ್ಯ ಉಪಸ್ಥಿತಿಯಲ್ಲಿ ಅವರ ಮುಖಾನಂದಗಳಲ್ಲಿ ಮಕ್ಕಳಿಗೆ ವೇದಕೋಶ, ಶ್ರೀ ಸೂಕ್ತ, ಪುರುಷಕೃತ, ವಿಷ್ಣು ಸಹಸ್ರನಾಮ ಪಾರಾಯಣ, ಹಾಗೆಯೇ ಕೆಲವು ಶ್ಲೋಕಗಳು, ಲಕ್ಷ್ಮೀ ಶೋಭಾನೆ ಮತ್ತು ಕ್ರಿಯೇಟಿವ್ ಆಕ್ಟಿವ್ಸ್ ಮಕ್ಕಳಿಗೆ ನಾವು ಮಾಡ್ತಾ ಇದ್ದೇವೆ. ಪ್ರಾಯಶಃ ಕಳೆದ ವರ್ಷ 80 ಮಕ್ಕಳಿದ್ದದ್ದು ಈ ಸಲ 110 ಏರಿದೆ. ಇದಕ್ಕೆ ಕಾರಣ ನಮ್ಮಲ್ಲಿರುವಂಥ ಒಂದು ಕ್ರಿಯಾಶೀಲ ಮಕ್ಕಳಿಗೆ ಇದನ್ನು ಯೋಚಿಸ್ತಾ ಬೋಧಿಸ್ತಾ ಆ ಮಕ್ಕಳು ಬಹಳಷ್ಟು ಕಲಿತಿದ್ದಾರೆ. ನಾವೆಲ್ಲರೂ ವೇದಿಕೆಯ ಒಂದು ನೋಡಿದ್ದೀರಿ, ಆದ್ದರಿಂದ ಯಾವ ರೀತಿಯಲ್ಲಿ ಇದು ಪರಿಣಾಮ ಬೀರಿದೆ ಎಂಬುದು ತಾವೆಲ್ಲರೂ ಅವಲೋಕಿಸಿದ್ದಾರೆ. ದಿವಿಗೆ ಎತ್ತರೆ ಕಾರ್ಯಗಳು ಆಗಸದಿ ಹಾರೆ ನೋಡಿದ್ದರೇನು, ದಾರಿಗ ಕಳೆಯಬೇಕು ಮನೆ ಬೆಳಕನ್ನು, ದೂರದ ದೈವಂತಿರಲಿ ಮಾಂಸ ಸಕನ ಕೋರುವುದು ಬಡ ಜೀವ ಮಕ್ಕಳಿಗೆ ಮಾಡಿ. ಆಕಾಶದಲ್ಲಿ ಸಾವಿರ ನಕ್ಷತ್ರಗಳಿರ್ತದೆ, ಆದರೆ ಬೆಳಕನ್ನು ನಮ್ಮ ಕಾಲ ಅಡಿಗೆ ಬೇಕಾದ ಬೆಳಕು ಬೇರೆ ಬೇಕು. ಹಾಗೆ ಸಮಾಜದಲ್ಲಿ ಅನೇಕ ವ್ರತ ಇದೆ. ಮಾರ್ಗದರ್ಶನಕ್ಕೆ ಬ್ರಾಹ್ಮಣ ವ್ರತ ಬೇಕೇ ಬೇಕು. ಬ್ರಾಹ್ಮಣ ಮತಮಾಸಿ ಅಂತ ಹೇಳ್ತಾರೆ. ವರ್ಣ ಅಂತ ನಾವು ಹೇಳ್ತೇವೆ, ಜಾತಿ ಅಂತ ಕೇಳ್ಬಿಡ್ತೇವೆ. ಛಾತ್ರವರ್ಣ ಮಯಾಸುತ್ತಮ ಬುಡಕರ್ಮ ಭಾಷಣ. ಸಮಾಜಕ್ಕೆ ಮಾರ್ಗದರ್ಶನ ಹೇಳ್ಬೇಕಂತಾದ್ರೆ ಬ್ರಾಹ್ಮಣ ವರ್ಣ ಬೇಕು. ಬ್ರಾಹ್ಮಣ ಅಂತ ಹೇಳಿದ್ರೆ ದನಗಳಾಗಿ ಈ ಒಟ್ಟು ಗುಡಿಸಿ ಬಹಳ ಕಷ್ಟದ ಕೆಲಸ. ದನಗಳು ಎಲ್ಲ ಕಡೆ ಒಂದು ಕಡೆ ಬೇಯಿಲ್ಲ, ಎರಡು ದನ ಅಲ್ಲಿ, ಎರಡು ದನ ಇಲ್ಲಿ, ಎರಡು ದನ ಅಲ್ಲಿ. ಆದರೆ ಉಳಿದ ವರ್ಣ ಕುರಿಗಳಾಗಿ, ಕುರಿಗಳ ಮಂದಿಗೆ ಆಡಿಕೊಂಡು ದೊಡ್ಡ ನಾಯಕ ಯಾರು ಅಂದರೆ ಎಷ್ಟು ಕುರಿಗಳಿದ್ದರು ಒಂದು ಎದುರುಗಳು ಆಡಿಸ ಆಡಲಿಂದೇ ಹೋಗ್ತದೆ. ಬ್ರಾಹ್ಮಣರೆಲ್ಲ ಒಂದು ಯಾರು ಉದ್ದರ ಆಗಿರಿಸ್ಬೋದು. ಆದರೆ ಶಿವನ ಸ್ಪಂದನೆ ಬಾಗಿನ ಬಾಗಗಳಲ್ಲಿ ಬಹಳ ವಾಸ್ತರ ಸಹಿಸಿದಂತೆ ಒಂದು ಸಂಸ್ಥೆ ಪ್ರಾರಂಭಿಸಿದರೆ ಮಾಡಿ ಸನ್ಮೂಲಕವಾಗಿ ಒಂದು ಸಂಘ ಸ್ಥಾಪನೆ ಮಾಡಿದೆ ಬ್ರಾಹ್ಮಣ. ಯಾಕೆ ಪ್ರತಿ ವರ್ಣಕ್ಕೂ ಕೂಡ ಒಂದು ಸಂಘ ಇದೆ. ಆ ಸಂಘದ ಮೂಲಕ ಅವರ ಸಮಾಜದ ಅಮೃತ ಕೇಳಿಸ್ತಾರೆ. ಬ್ರಾಹ್ಮಣರು ಬೇಕು. ಆ ಬೇಕನ್ನು ಮಾಡಬೇಕಂತ ಯಾರು ಬೇಕು ಅಂತೇಳಿ ಕೃಷ್ಣಪಟ್ಟಣ ನೇತೃತ್ವದಲ್ಲಿ, ಗಣೇಶ ನೇತೃತ್ವದಲ್ಲಿ ಒಂದು ವಲಯವನ್ನು ಮಾಡುತ್ತೆ. ಆಡಳಿತಾತ್ಮಕವಾಗಿ ಇದಕ್ಕೆ 13 ವಲಯಗಳನ್ನು ಮಾಡಿ ಪ್ರತಿ ವಲಯದಲ್ಲಿ ಕೂಡ ಒಂದೊಂದು ಘಟನೆ ಚಟುವಟಿಕೆ ನಡೆಸಿದ್ದಾರೆ. ಪ್ರತಿ ವಲಯದಲ್ಲಿ ವಿಷ್ಣು ಸಹಸ್ರ ಪಾರಾಯಣ, ಆನಂತರ ಲಕ್ಷ್ಮೀ ಶಿವಮಾಲ, ಧನ್ವಂತರಿ ಯಾಗ, ಪ್ರತಿಮಾ ಪುರಸ್ಕಾರ, ಕ್ರೀಡೋತ್ಸವ, 10-11 ಅನೇಕ ಚಟುವಟಿಕೆಗಳ ಮೂಲಕ ನಮ್ಮ ಸಮಾಜದಲ್ಲಿ ಬೇಕಾದಂತಹ ಮಾರ್ಗದರ್ಶನ. ಆದರೆ ನಾನು ಈ ಶಿಬಿರಕ್ಕೆ ಬಂದು ಸೇರಿದ ಮೇಲೆ ನನಗೆ ಪೂಜಾ
ಪೂಜೆ ಮಂತ್ರ ಅದರ ಅದನ್ನು ಹೇಗೆ ಮಾಡುವುದು, ಅದನ್ನು ಹೇಗೆ ಕಳಿಸಿಕೊಡುತ್ತಾರೆ ಎಲ್ಲವೂ ತಿಳಿಯಿತು. ಅದರೊಟ್ಟಿಗೆ ನನಗೆ ಹೊಸ ತಂತ್ರ ಮಂತ್ರ ಎಲ್ಲವೂ ಕಲಿಸಿಕೊಟ್ಟರು. ನಾನು ರಾಘವೇಂದ್ರ ಸ್ತೋತ್ರವನ್ನು ಕಲಿತೆ, ಕೃಷ್ಣಾಷ್ಟೋತ್ತರವನ್ನು ಕಲಿತೆ. ನನಗೆ ಶ್ರೀ ಸೂಕ್ತ ಮತ್ತು ಪುರುಷ ಸೂಕ್ತವನ್ನು ಕಲಿಸಿದರು. ಇಲ್ಲಿ ಹೆಚ್ಚು ಆಟ ಏನೂ ಇರಲಿಲ್ಲ, ಆದರೂ ನಾನು ಈ ಶಿಬಿರವನ್ನು ತುಂಬ ಇಷ್ಟಪಡುತ್ತೇನೆ. ನನಗೆ ಇಲ್ಲಿನ ಊಟ ತುಂಬ ಹಿಡಿಸಿತು. ಮತ್ತೆ ನಾನು ಹೆಚ್ಚು ಮಾತಾಡಲು ಹೋಗುವುದಿಲ್ಲ. ಈ ಶಿಬಿರಕ್ಕೆ ಸಹಕರಿಸಿದ ಎಲ್ಲ ಹಿರಿಯರಿಗೆ ಧನ್ಯವಾದಗಳು. ನಾವು ಇಲ್ಲಿ ಬರುವ ಮುಂಚೆ ನಾವು ಜಪ ಪೂಜೆ ಎಲ್ಲ ಮಾಡ್ತೇವೆ, ನಮ್ಮ ಅಪ್ಪ ಅಜ್ಜ ಅವರೆಲ್ಲ ನೋಡಿ. ಆದ್ರೆ ಅದ ಯಾಕೆ ಮಾಡುದು ಎಂದು ಇಲ್ಲಿ ನಮ್ಮ ಆಚಾರ್ಯರು ಹೇಳ್ತಾ ಇದ್ರು. ನಮಗೆ ಇಲ್ಲಿ ಬಂದು ಎಲ್ಲ ಮಹತ್ವ ಎಲ್ಲ ತಿಳಿದಿದೆ, ಹಾಗೆ ನಮಗೆ ಕೆಲವು ಮಂತ್ರಗಳನ್ನು ಹೊಸ ಹೊಸದು ಕಲಿಸಿದ್ದಾರೆ. ಹಾಗೆ ಇಲ್ಲಿ ನಮಗೆ ವೆಂಕಟೇಶ ಸ್ತೋತ್ರ, ಕೃಷ್ಣಾಷ್ಟೋತ್ತರ ಎಲ್ಲ ಸೂಕ್ತಗಳನ್ನೆಲ್ಲ ಕಲಿಸಿದ್ದಾರೆ. ಅದಕ್ಕೆ ನಮ್ಮ ಗುರುಗಳಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಶಕ್ತಿ ಬರಬೇಕಾದ್ರೆ ನಾವು ಒಳ್ಳೆಯ ಒಳ್ಳೆಯ ಭೋಜನ ಮಾಡಬೇಕು. ನಮಗೆ ಒಳ್ಳೆಯ ಭೋಜನವನ್ನು ಕಲಿಸಿದ್ದಾರೆ ನಮ್ಮ ಶಿವಳಿಸ್ಕಂದವರು. ಈ ವೇದಾಂತ ಶಿಬಿರಕ್ಕೆ ನಮ್ಮ ಶಿವಳಿಸ್ಕಂದನಿಗೆ ಹಾಗೂ ರಾಘವೇಂದ್ರ ಮಠದವರಿಗೆ ಧನ್ಯವಾದ ಅರ್ಪಿಸಿ ನನ್ನ ಎರಡು ಮಾತನ್ನು ಮುಗಿಸುತ್ತಿದ್ದೇನೆ. ನಮ್ಮ ಮುಂದೆ ಅವರು ತಮ್ಮ ಎರಡು ಮಾತುಗಳಲ್ಲಿ ಭಿನ್ನಿಸಿಕೊಳ್ಬೇಕು ಅಂತ ಕೇಳ್ತಾ ಇದ್ದೇನೆ. ಮೊದಲನೇದಾಗಿ ಆಕರ್ಷ್, ಧನ್ಯವಾದ.
ಈಗ ನೇರವಾಗಿ ದೈಹಿಕ ಆರೋಗ್ಯಕ್ಕೆ ಹಾಗೂ ಮಾನಸಿಕ ಆರೋಗ್ಯಕ್ಕೆ
ಮಾಡಿರ್ತಕ್ಕಂತಹ ಅವರು ಕಲಿತ ಕೆಲವು ಬಹಳ ಸೀಮಿತವಾಗಿ ಯೋಗವನ್ನು ನೀವೇ ಗಮನಿಸಬಹುದು. ನೋಡಿ, ಯೋಗ ಮಾಡಬೇಕಾದ್ರೆ ಪ್ರಾಕ್ಟೀಸ್ ಯೋಗ, ಯೋಗದ ನಿಯಮಗಳು, ಯೋಗದ ಸೂಚನೆಗಳು ಅದೆಲ್ಲ ವಿದ್ಯಾರ್ಥಿಗಳಿಗೆ ಹೇಳಿದೆ. ಇವರಿಗೆ ಹೇಳಿಕೊಟ್ಟ ಆಸನ ತಾರಾಸನ, ವೃಕ್ಷಾಸನ, ಅರ್ಧಚಕ್ರಾಸನ, ಪಾದಹಸ್ತಾಸನ, ಹಾಗೆ ಉತ್ಕಟಾಸನ, ಆಮೇಲೆ ಕುಳಿತುಕೊಂಡು ಬದ್ಧ ಕೋಣಾಸನ, ಮಹಿಳೆಯರಿಗೆ ವರ್ಣಾವಿದಂಥ ಬಗ್ಗೆ ಬದ್ಧ ಕೋಣಾಸನ, ಸುಖಕರವಾದ ಕುಳಿತುಕೊಳ್ಳುವ ಬಗ್ಗೆ ಧ್ಯಾನ, ಮತ್ತೆ ಪ್ರಾಣಾಯಾಮಕ್ಕೆ ಹೇಳಿ ಮಾಡಿಸಿದ್ದಕ್ಕೆ ಪದ್ಮಾಸನ, ಆಮೇಲೆ ನಮ್ಮ ದೇಹವನ್ನು ವಜ್ರದಂತೆ ಕಾಪಾಡುವ ಬಗ್ಗೆ ವಜ್ರಾಸನ, ಹೊಟ್ಟೆ ಬೊಜ್ಜುಗಳಿಗೆ ಪಶ್ಚಿಮೋತ್ತಾಸನ, ಆಮೇಲೆ ನೆನಪು ಶಕ್ತಿ ಹೆಚ್ಚಾಗಲಿಕ್ಕೆ, ಹಾಗೆ ನಮ್ಮ ಓದಿ ಓದಿ ವಿಚಾರ ಮಾಡಿ ನಮ್ಮ ಬ್ರೈನ್ ಡ್ರೈ ಆಗಿ ಸೊಂಟನೋ ಬೆಲ್ಲು ಕಮ್ಮಿಯಲಿಕ್ಕೆ, ಕಾಲಿನ ನರಗಳ ಸರತಿ ಮಾಡಿ ಏಕಪಾದ ಸಸನ, ಉಸಿರನ್ನು ತೆಗೆದುಕೊಂಡು ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಕೈಯ ಸಹಾಯದಿಂದ ಒಂದು ಕಾಲದಲ್ಲಿ ಶಿರಸಿನ ಹಿಂಬಾಗ ಆರಂಭ ಮಾಡಿ. ಎದೆ ಹೃದಯ ಕಾಲಿಗೆ ಸೊಂಟಕ್ಕೆ ಅತ್ಯಂತ ವಿಶಿಷ್ಟವಾದಂತಹ ಬಗ್ಗೆ ಏಕಪಾದ ಶಿರಸಾಸನ, ಯೋಗ ಶ್ರದ್ಧ ಸ್ವಾಮಿ ಮ್ಯಾಕಿಂಗ್ ಶಿಸ್ತುಬದ್ಧವಾಗಿ ಮಾಡಬೇಕು. ಯೋಗ ಔಷಧಕ್ಕೊಂದು ಪರ್ಯಾಯ, ನಾಮ ಮಾಡಬಹುದು, ರೋಗ ನಿರೋಧಕ ಉಪಾಯ ಬರೆಯಲ್ಲ, ವಿಶ್ರಾಮ್ ಎಸ್ ಟೈಮ್. ನೆಕ್ಸ್ಟ್ ಮುಂದೆ ಮುಂದೆ ಹೋಗೋಣ, ಯಾಕೆಂದ್ರೆ ಸೀಮಿತವಾಗಿ ಕಾರ್ಯಕ್ರಮ. ರಾಜದ ಪೋತಾಸನ, ಪಾರಿವಾರದ ರಾಜ, ಎದೆ ಹೃದಯ ಶಿಸ್ತುಬದ್ಧವಾಗಿ ಕ್ರಮವತ್ತಾಗಿ ಉಸಿರಿನ ಗತಿಯನ್ನು ಪ್ರಯತ್ನಿಸುತ್ತಿರುತ್ತಾ ಈಗ ಅದನ್ನು ವಿದ್ಯಾರ್ಥಿಗಳು ಗೊಬ್ಬರ ಪ್ರಶ್ನೆ ಮಾಡ್ತಾರೆ. ಇಲ್ಲಿಗೆ ಹದಿಹರಿದರ ಶಾರೀರಿಕ ಬಳ್ಳಿಗೆ ಸೊಂಟದೋ ಬೆಲ್ಲು ಕಮ್ಮಿ ಆಗಲಿಕ್ಕೆ ಅಸ್ತಮಾ ನಿಯಂತ್ರಣಕ್ಕೆ ಗೋಬ್ರ ಮಾಡಿದರೆ ಈಗ ರಾಜದ ಪೋತಾಸನ, ಪಾರಿವಾರಗಳ ರಾಜ ಆರಂಭ. ಹಿಂದೆ ಯೋಗ ಔಷಧಕ್ಕೊಂದು ಪರ್ಯಾಯ, ನಾವು ಮಾಡಬಹುದು, ಯೋಗ ನಿರೋಧಕ ಉಪಾಯ ವಿಶ್ರಾಮ. ಮುಂದಿನ ವಸಿಷ್ಠ ಮಹರ್ಷಿಗಳು ತಮ್ಮ ಯೋಗ ವಾಸಿಷ್ಠ ಗ್ರಂಥದಲ್ಲಿ ಮನಃ ಪ್ರಶಮನೋಪಾಯ ಉಸ್ತಾಸನ ವಿದ್ಯಾರ್ಥಿ ವಜ್ರಾಸನ. ಯೋಗದಲ್ಲಿ ಎಷ್ಟು ಮೆಟ್ಟಲುಗಳಿವೆ? ಯೋಗದ ಮೇನ್ ವ್ಯಾಖ್ಯಾನ ಯೋಗ ಎಂಟು ಮೆಟ್ಟಲು ಯಾವುದು? ಯಮ ಗತಿ, ಯಮ ಧಾರಣ, ಯಾನ ಮತ್ತು ಸಮಾಧಾನ ಎಂಬ ಒಂದಿಷ್ಟು ತೀರಿಸಲು ಗೊತ್ತಿರಬೇಕು. ಒಂದು ಯೋಗ ಕಲಿಬೇಕಾದ್ರೆ ಒಂದಿಷ್ಟು ಕೊಟೇಶನ್ಸ್ಗಳು, ಒಂದಿಷ್ಟು ಮಾಹಿತಿ ನಾವು ಮಕ್ಕಳಿಗೆ ನೀಡಬೇಕು, ಅವರಿಗೆ ಬೇಗ ತಿಳ್ಕೊಳ್ಬೇಕು. ಇದು ಸರಿಯಾದ ವಯಸ್ಸು. ನಾನು ಸಹ ಸುಳ್ಯ ಸರ್ಕಾರಿ ಪ್ರಾಥಮಿಕ 71 ಈ ಟೈಮ್ ಈ ಮಕ್ಕಳು ಇರುವಾಗ ಈ ಏಜಲ್ಲಿ ನಾನು ಚಂದು. ಆದ ಕಾರಣ ನಿರಂತರ ನಾವು ಮಾಡಬೇಕಾದ್ರೆ ಗೋಧು ಬೆಂದು ಪರಿಹಾರ ಇದು ಮಕ್ಕಳಿಗೆ ಬಹಳ ಇಂಪಾರ್ಟೆಂಟ್. ಈ ರೀತಿ ಬ್ಯಾಗ್ ಎಲ್ಲ ಹಾಕಿ ಬೆಂದಿದ ಬಗ್ಗೆ ಹೋಗಿದೆ, ಮೊಬೈಲ್ ನೋಡ್ತಾ ಇದ್ದೀವಿ ಅಂತ ಇಲ್ಲಿ ಮಾಡ್ತಾ ಇದ್ದೀವಿ. ಯಾರಿಗೆ ಗೋಧು ಬೆಂದು ಪರಿಹಾರ ಬೇಕು? ಅಸ್ತಮಾ ನಿಯಂತ್ರಣ, ಕೈಗಾರ ಗ್ರಂಥಿ ಆರೋಗ್ಯವರ್ಧನೆಗೆ ಉತ್ಸಾಹ, ಎಸ್ ನೀಟ್ ಆರಂಭದಲ್ಲಿ ಅರ್ಥ ಮಾಡೋಣ. ಅರ್ಥ ಮಾಡೋಣ, ಸೊಂಟದ ಹಿಂಭಾಗಕ್ಕೆ ಎರಡೂ ಕೈಗಳು, ಸೊಂಟದ ಹಿಂಭಾಗಕ್ಕೆ ಎರಡು ಕೈಗಳು, ಕಾಫು ಪಗಲ ಮಾಡಿ ಈಗ ಪಾದಸ್ತೆ ಇದು ಎಲ್ಲಿ ಮಾಡಬಹುದು? ಇದು ಸುಲಭ ಸರಳ. ಈಗ ಫಸ್ಟಿಗೆ ಅರ್ಧ ಉಸ್ತಾಸ ಮಾಡ್ತಾರೆ, ಉಸಿರನ್ನು ತೆಗೆದುಕೊಳ್ಳುತ್ತ ನಿಧಾನವಾದ ಅರ್ಧ ಉಸ್ತಾಸ ಸ್ಟಾರ್ಟಿಂಗ್ ಅರ್ಧ ಉಸ್ತಾಸ. ಹಿಂದೆ ಇಲ್ಲಿ ಬೆಂಡ್ ಬ್ಯಾಕ್ವರ್ಡ್ ನೆಕ್ಕೆಡ್ ಹ್ಯಾಂಡ್ ಇಟ್ ಇಸ್ ಸುಲಭ ಎಕ್ಸೇಲ್ ಉಸ್ತಾಸ ಆರಂಭ. ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಹಿಂದಕ್ಕೆ ಬಗ್ಗುವಾಗ ಬಲಕೈಯಿಂದ ಬಲಕಾಲಿನ ಪಾದ, ಎಡಕೈಯಿಂದ ಎಡಕಾಲಿನ ಪಾದ, ಹೊಟ್ಟೆ ಮುಂದೆ ಬ್ಯಾಟರ್ ಬಣ್ಣ ರೋಗ ಬೆಂದು ಪರಿಹಾರಕ್ಕೆ ಹೊಟ್ಟೆ ಮುಂದೆ ಮಾಡಿ ನಾರ್ಮಲ್ ಆರಂಭದಲ್ಲೆಲ್ಲ ಸ್ವಲ್ಪ ಹೊತ್ತು ಎಲ್ಲ ನೋಡಿಕೆ ಆಸೆಗಳು ಇಲ್ಲ. ಕೊನೆಯ ಘಟ್ಟ ಕೆಲ ಮರಣ ಬಂಧುಗಳೇ, ವೃಷ್ಯಾಸನ ಹಿಂದಿನ ಕಾಲದ ಋಷಿಮುನಿಗಳು ಈಗಾಗಲೇ ರಾಜಕೋಸ ಮಾಡಿದ್ದು ಇಶಾಂತ ಪ್ರಖ್ಯಾತಿಗಳು ಒಟ್ಟಿ ಕಾಲದಲ್ಲಿ ಆಸನ ಮಾಡಿದ್ದರು. ಯೋಗ ನಾಟ್ ಸರ್ಕಸ್ ಆರ್ ಮ್ಯಾಜಿಕ್. ಯಾವಾಗ ನಮ್ಮ ದೇಹ ನಮಗೆ ಸುಸ್ಥಿತಿ, ನಮ್ಮ ದೇಹ ಹೇಗೆ ಮನಸ್ಸಿರಲಿಲ್ಲ, ಮನಸ್ಸನ್ನು ಜೋಡಿಸಿದಾಗ ದೇಹ ಮಾತ್ರದಲ್ಲಿ ಬುದ್ಧಿ ಕೆಲಸ ಮಾಡೋದಕ್ಕೆ ಪ್ರಶ್ಯಾಸ ಕಾಣ ಮುಖ್ಯ. ಏಕಾಗ್ರತೆ ಎಷ್ಟಾಸನ ಸ್ಥಿತಿ ಬಲಕಾಲನ್ನು ಮಣಿಸಿಕೊಂಡು ಕಡಲ್ಪಡೆ ಮೂಲೆಗೆ ಉಸಿರನ್ನು ತೆಗೆದುಕೊಳ್ಳುತ್ತ ಈಗ ಸುಶೀಲ ಕುಮಾರ್ ಮೇಡಮ್ ಅವರು ಈಗ ಮುಂದುವರಿಸಿಕೊಂಡ್ರೆ
ಕೆಪಿಡಿ ನಿವೃತ್ತ. ಇಲ್ಲಿ ಮೂರು ಆಸನಗಳ ಒಂದು ಗುಚ್ಛ, ಚಕ್ರಾಸನ, ಬದ್ಧಕೋನ ಆಸನ, ತಾಡಾಸನ. ಎಲ್ಲರೂ ಅವರವರ ಸ್ಥಿತಿಯಲ್ಲಿದ್ದಾರೆ, ನೀವು ಗಮನಿಸಬಹುದು. ಇವರ ಒಂದು ಸ್ಥಿತಿ, ಅವರು ಒಂದು ಸ್ಥಿತಿ, ಅವರು ಒಂದು ಸ್ಥಿತಿ. ಈಗ ನೀವು ಕಾಲುಗಳ ಜೋಡಣೆ, ಒನ್ ಟೂ ತ್ರೀ ಫೋರ್, ಅಂತಿಮ ಸ್ಥಿತಿ ಚಕ್ರಾಸನ. ಬಹಳ ಸುಂದರವಾಗಿ ಪ್ರತ್ಯೇಕಪಡಿಸುತ್ತಾ ಇದ್ದಾರೆ. ಮುಂದಿನ ಗುಚ್ಛ, ಹುಡುಗಿಯರು ಮೂರು ಗುಚ್ಛ ಮಾತ್ರ ಮಾಡಿರೋದು. ಆ ಗುಚ್ಛಕ್ಕೆ ನೀವು ನಿಮ್ಮ ವೇದಿಕೆಯನ್ನು ಬಿಟ್ಟುಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಚಪ್ಪಾಳೆ ಮಕ್ಕಳಿಗೆ ಪ್ರೋತ್ಸಾಹ.